ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಈ ಭಾನುವಾರದ ಆರಾಧನೆ ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 246 ಸಂಗೀತ ಹಾಡಿಕೊಳ್ಳುವ 246 123 ಆರಾಧನಾ ಕ್ರಮವನ್ನು
Sabat, Kutalura Ipatamur, 123. Page 123. Krutagnata Sutiyodane Atana Mandira Dwaragaligu, Kirtanidane Atana Angalagaligu Bandiri. Atana Upakara Smarisiri, Atana Namavanna Kondadiri. ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತಕ್ಕೂ ಯಾರು ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವರು ಯೋಗ್ಯರು? ಕರ್ತನಾದ ನಮ್ಮ ದೇವರು ಕಡಿಸುವವನು ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದದನ್ನು ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಅವರೇ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತೆಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದಸನಿಗೆ ಬಂದಿದ್ದೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಆರೈಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕ್ರಿಸ್ತನ ಕೃಪೆಯಿಂದ ನಮ್ಮ ನಮ್ಮ ತುಂದಾವತಿ ತನ್ನ ಆರಾಧನೆಗೆ ಬಂದು ತನ್ನನ್ನು ಆರಾಧಿಸುವಂತೆ ಈ ಸಮಯ ಕೊಟ್ಟಿದ್ದಾನೆ. ಆತನು ಮಾಡಿದ ಉಪಕಾರಗಳಿಗೆ ತಿಳಿದು ತಿಳಿದೆ ಮಾಡಿದ ಒಂದು ತಪ್ಪುಗಳಿಗೆ ನಾವು ಮಾನಸಾಂತರ ಪಟ್ಟು ಆತನ ಮುಂದೆ ಮೌನವಾಗಿದ್ದು ದೇವರನ್ನು ನಾವು ಬೇಡಿಕೊಳ್ಳೋಣ. ತಿಳಿದು ತಿಳಿದು ಮಾಡಿದ ತಪ್ಪುಗಳನ್ನು ಮನ್ನಿಸು ದೇವರೇ, ನಮ್ಮನ್ನ ಮನ್ನಿಸು. ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ನಿನ್ನ ರಕ್ಷಣೆ ಮಾನದಲ್ಲಿ ನಡೆಸಿ ಆ ರಕ್ಷಣಾ ಆನಂದವನ್ನು ಅನುಭವಿಸುವಂತೆ ನಮಗೆ ನೀನು ದಯಪಾಲಿಸು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಪ್ರಾರ್ಥಿಸುವ
ಈ ಒಂದು ಅದ್ಭುತ ಮತ್ತು ಆಶೀರ್ವಾದದಾಯಕವಾದ ಅವಕಾಶ ಕೊಟ್ಟಂಥ ದೇವರಿಗೆ, ಸಭಾಪಾಲಕರಿಗೆ, ಸಭಾಪಾಲನಾ ಸಮಿತಿಯವರಿಗೆ, ಹಿರಿಯರಿಗೆ, ಬಂದಿರುವ ನಿಮ್ಮೆಲ್ಲರಿಗೆ ಕ್ರಿಸ್ತನಲ್ಲಿ ನಾನು ವಂದಿಸ್ತೇನೆ. ಈ ಒಂದು ದೇವರ ವಾಕ್ಯ ಹೇಳುವಂಥದ್ದು ಬಹಳ ಒಂದು ಸಂತೋಷಕರವಾದದ್ದು ಮತ್ತು ಭಾಗ್ಯ ಅಂತಾಗಿ ನಾನು ಯಾವತ್ತು ನೆನೆಸ್ತೇನೆ. ನನಗೆ ಪ್ರಸಂಗ ಮಾಡೋದಕ್ಕೆ ಮುಂಚೆ ಅಯ್ಯ ಒಂದು ಮಾತು ಹೇಳಿದರು, ಏನಂದರೆ ನೀವು ಇಲ್ಲಿ ಯಾಕಂದರೆ BBMP ಅವರು ಅವರು ಇವರು ಬಂದು ಅಲ್ಲಿ ನೋಡಿದ್ರೆ ಯಾರಾದರೂ ತೊಂದರೆ ಮಾಡಿ ಅಂತ ಹೇಳಿ ನೀವು ಇದ್ದಂಥ ಮಾಸ್ಕ್ಗಳನ್ನು ಹಾಕ್ಕೊಂಡು ಕತ್ತಲ್ಲಿ ಆದರೂ ನೇನಾಡಿದರೆ ಚಿಂತೆಯಲ್ಲ, ಕತ್ತಲ್ಲಿ ಆದರೂ ನೇನಾಡಿದ್ರೆ ಚಿಂತೆಯಲ್ಲ, ಆದರೆ ಮಾಸ್ಕ್ ಇಲ್ಲದೆ ಕೂತ್ಕೊಳ್ಬೇಡಿ ಅಂತ ದಯಮಾಡಿ ಪ್ರಾರಂಭದಲ್ಲಿ ಹೇಳಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದು ನನ್ನ ಜ್ಞಾಪಕಿದೆ. ಅದಕ್ಕೋಸ್ಕರವಾಗಿ ನೀವೇನು ಅಂದ್ಕೊಂಡು ಉಸಿರಾಟ ಮಾಡೋದು ಮತ್ತು ಕಷ್ಟ ಆಗಿ ಇದಾಗಬೇಡಿ, ಸುಮ್ಮನೆ ಕತ್ತಲ್ಲಿ ಬೇಕಾದರೆ ಆಕೆ ಅಲ್ಲಿ ನಿಮ್ಮ ಹತ್ತಿರದಲ್ಲಿ ಇಟ್ಕೊಡಿ, ಯಾರಾದರೂ ಬಂದು ನೋಡಿದರೆ ನಿಮ್ಮಲ್ಲಿ ಇಲ್ಲ ಅಂತ ಕಾಣಬಾರ್ದು, ಅಷ್ಟೇ ಸುಮ್ಮನೆ ಕತ್ತಲ್ಲಿ ಹಾಕಿಕೊಡ್ರಿ. ಮುಖಕ್ಕೆ ಓ ನೀನು ಹಾಕ್ಕೊಂಡ್ರೆ ನೀನು ಏನು ಟ್ರಂಪೆಟ್ ಬಾರಿಸ್ತೀನಿ, ಅವ್ನು BBMPಗೆ ಹೇಳೋದು ಬಂದರೆ ನೀವು ಬಾರಿಸ್ತಾನೆ ಅದಕ್ಕೋಸ್ಕರ ಹಾಕೊಂಡಿಲ್ಲ ಅಂತ ಹೇಳಿ ಚಿಂತೆ ಇಲ್ಲ. ಇವತ್ತು ಒಂದು ವಿಶೇಷವಾದ ದಿವಸ. ಏನು ವಿಶೇಷವಾದ ದಿವಸ ಅಂದರೆ ಇವತ್ತು ಫಾದರ್ಸ್ ಡೇ. ಅದಕ್ಕೆ ತಂದೆಗಳಾಗಿದ್ದವರು, ತಂದೆಗಳ ಸ್ಥಾನದಲ್ಲಿರುವವರು, ನೀವು ನಿಮ್ಮ ಸ್ಥಳದಲ್ಲಿ ನಿಂತ್ಕೊಂಡ್ರೆ ನಿಮಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಪ್ರಸಂಗ ಮಾಡ್ತೀನಿ, ಶುರು ಮಾಡ್ತೀನಿ, ಆಗ್ಬೋದಾ? ಸರಿ. ತಂದೆಗಳ ಇವತ್ತು ಫಾದರ್ಸ್ ಡೇ. ಸೊ ಇದು ಇದನ್ನು ನಿಮಗೆ ಕ್ಲುಪ್ತವಾಗಿ ತಕ್ಷಣ ಹೇಳ್ತೀನಿ. ಏನಂದರೆ ಇದು 1909 ಮಿಸಸ್ ಜಾನ್ ಬಿ ಡಾಡ್ ಅನ್ನುವಂಥ ಒಬ್ಬ ಹೆಂಗಸು ಮಗಳಾಗಿದ್ದು, 6 ಮಕ್ಕಳಲ್ಲಿ ಅವಳೊಬ್ಬಳಾಗಿದ್ದು. 6 ಮಗು ಎರೆಯುವಾಗ ತಾಯಿ ತೀರಿ ಹೋಯಿತು. ತಾಯಿ ತೀರಿ ಹೋದ ಮೇಲೆ ತಂದೆ ದೀಸ್ ಇಸ್ ವಾರ್ ವೆಟರನ್, ಅವರು ಒಬ್ಬರೇ ವಿಧೋ, ಏನು ಹೇಳಬೇಕು ಅವರಿಗೆ, ವಿಧುವಾ, ವಿಧುರ, ಹೌದು ವಿಡೋವರ್, ವಿಡೋವರ್ ವಿಧುರ ಅವರಾಗಿದ್ದು. ಮಕ್ಕಳನ್ನು ಬೆಳೆಸಿ ದೊಡ್ಡ ಸ್ಥಾನಕ್ಕೆ ತಂದು ಇದು ಮಾಡಿದ ಸಮಯದಲ್ಲಿ ಈ ಮಗಳು ನೆನೆಸಿ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ಇವರು ತಂದಿದ್ದಾರೆ. ತಾಯಿಯ ದಿವಸ ಮಾಡಿ ಆಯಿತು 1914 ಮೊಟ್ಟ ಮೊದಲಿಗೆ ತಾಯಿಯ ದಿವಸ, ದಿ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಮೆರಿಕದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ. 1914 ಅದು ಮದರ್ಸ್ ಡೇ. ಇದು ಆಯಮ್ಮ ಅದು ಕೇಳಿದ ಮೇಲೆ ಇದು ಮಾಡಿದ ನಂತರ ಇದೇನಾಯ್ತು ಅಂದರೆ ಕೊನೆಯಲ್ಲಿ 1966 ಲಿಂಡನ್ ಜಾನ್ಸನ್ ಅನ್ನುವಂಥವರು ಇದು ಪ್ರೆಸಿಡೆನ್ಷಿಯಲ್ ಪ್ರೊಕ್ಲೇಮೇಷನ್ ಮಾಡ್ತಾರೆ, ಇದು ತಂದೆಯ ದಿವಸ ಆಚರಣೆ ಮಾಡಲಿ, ತಂದೆಗಳನ್ನು ಆನರ್ ಮಾಡುವಂಥದ್ದು ಯೋಗ್ಯವಾದಂತೆ. ಯಾಕಂದರೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ, ತಮ್ಮ ಒಂದು ಹಿತಗಳನ್ನು ಬದಿಗಿಟ್ಟು ಮಕ್ಕಳ, ಹೆಂಡತಿಯ, ಕುಟುಂಬದ ಹಿತಗಳನ್ನು ನೋಡುವಂಥ ತಂದೆಗಳಿರುತ್ತೆ. ಅದಕ್ಕಾಗಿ ಅವರ ಒಂದು ಜೀವನ ಮಾಡುವಂಥದ್ದು ಯೋಗ್ಯವಾಗಿದೆ ಅಂತ ಹೇಳಿಬಿಟ್ಟು ಅದು ಅವರು ಯೋಚನೆ ಮಾಡಿದರು. ಮತ್ತು ನಿಕ್ಸನ್, ರಿಚರ್ಡ್ ನಿಕ್ಸನ್ ಅನ್ನುವರು 1972 ಹಿ ಮೇಡ್ ಇಟ್ ಅ ಲಾ. 1914 ಮದರ್ಸ್ ಡೇ ಬಿಕೇಮ್ ಅ ಲಾ, ಆ್ಯಂಡ್ 1972 ಫಾದರ್ಸ್ ಡೇ ಬಿಕೇಮ್ ಅ ಲಾ. ಅದಕ್ಕಾಗಿ ಇವತ್ತು 3rd Sunday of June ಎವ್ರಿ ಇಯರ್ ಈ ಸೆಲೆಬ್ರೇಟೆಡ್ ಆಸ್ ಫಾದರ್ಸ್ ಡೇ. 2nd Sunday of May ಈ ಸೆಲೆಬ್ರೇಟೆಡ್ ಆಸ್ ಮದರ್ಸ್ ಡೇ. ಸೊ ಅದಕ್ಕಾಗಿ ಇಲ್ಲಿ ನಿಂತಿರುವ ತಂದೆಗಳನ್ನು, ಅವ್ರು ಮಾಡಿದ ತ್ಯಾಗ, ಅವ್ರು ಮಾಡಿದ ಕಷ್ಟ, ಅವ್ರ ಪಟ್ಟ ಕಷ್ಟ, ಮಕ್ಕಳಿಗೋಸ್ಕರವಾಗಿ, ಹೆಂಡತಿಗೋಸ್ಕರವಾಗಿ, ಕುಟುಂಬಕ್ಕೋಸ್ಕರ ಬೇಕಾದ ಪಟ್ಟಿದ್ದಾರೆ. ನಿಮಗೆ ಜ್ಞಾಪಕ ಕೆಲವೆಲ್ಲ ಬರಲಿ, ಅದೆಲ್ಲ ದೇವರು ನಿಮ್ಮನ್ನು ಇನ್ನೂ ಉತ್ತಮವಾದ, ಅತ್ಯುತ್ತಮವಾದ ತಂದೆಗಳನ್ನಾಗಿ, ನಿಮ್ಮ ಕುಟುಂಬದಲ್ಲಿ ಒಂದು ಮಾದರಿ, ಒಂದು ಸ್ತಂಭವಾಗಿ ನಿಲ್ಲಿಸಿ ನಿಮ್ಮನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ತಂದೆಯಾದ ದೇವರೇ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬ ತಂದೆಗಳನ್ನು ನಿನ್ನ ಆಶೀರ್ವಾದ ಮಾಡಿ. ಅವರು ಮಾಡಿದ ತ್ಯಾಗ ನಿಮಗೆ ಗೊತ್ತಿದೆ ಸ್ವಾಮಿ,
ಪಟ್ಟ ಕಷ್ಟ ಗೊತ್ತಿದೆ, ಆಕೆದ ಕಣ್ಣೂರು ಗೊತ್ತಿದೆ ಸ್ವಾಮಿ. ಅವರ ಪ್ರಾರ್ಥನೆ ಇನ್ನೂ ತವರ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮಾಡುವಂಥದ್ದು ನಿಮಗೆ ಇನ್ನೂ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಅವರನ್ನು ಆಶೀರ್ವದಿಸು. ಅವರನ್ನು ಸ್ವಾಮಿ ಒಂದು ಮಾದರಿಯ ತಂದೆಗಳನ್ನಾಗಿ ನೀನು ಕುಟುಂಬಗಳಲ್ಲಿ ಮಾತ್ರ ಅಲ್ಲ ಸಮಾಜದಲ್ಲಿ ಸಭೆಯಲ್ಲಿ ಉಪಯೋಗಿಸಬೇಕಾಗಿ ಇವರೆಲ್ಲರನ್ನ ಹಸ್ತಕ್ಕೊಪ್ಪಿಸಿ ನೀನು ನಮಗೆ ಪರಮ ತಂದೆಯಾಗಿದ್ದಿ. ನಿನ್ನ ಒಂದು ಮಾದರಿ ನಾವು ಇಲ್ಲಿ ಸ್ವಾಮಿ ಪರರಿಗಾಗಿ ತ್ಯಾಗ ಮಾಡಿ ಪ್ರಾಣ ಕೊಡುವ ಮಟ್ಟಿಗೂ ನಮ್ಮನ್ನು ಪ್ರೀತಿ ಮಾಡಿದ ತಂದೆಯೇ, ನಮ್ಮನ್ನು ಕೂಡ ಆ ರೀತಿಯಲ್ಲಿ ಮಾರ್ಪಡಿಸಿ ಉಪಯೋಗಿಸುವುದಾಗಿ ನಿನ್ನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು, ಬ್ಲೆಸ್ ಯು ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಹ್ಯಾಪಿ ಫಾದರ್ಸ್ ಡೇ. ಈಗ ಇಲ್ಲಿ ನಮಗೆ ಸಮಯ ಈಗೆಲ್ಲ ಕಡಿಮೆ ಇರುವುದರಿಂದ ನಾವು 1 ಗಂಟೆಯಲ್ಲಿ ಎಲ್ಲ ಮುಗಿಸಿಬಿಡ್ಬೇಕು. ಸೊ ಈಗಿರುವುದರಿಂದ ಇಲ್ಲಿ ಒಂದೇ ಒಂದು ವಾಕ್ಯ ನಾವು ಓದಿದ್ದೇವೆ. ಆ ಒಂದು ವಾಕ್ಯ ಓದಿದ್ದಲ್ಲಿ ಇದು ಇವತ್ತಿನ ಒಂದು ತಲೆ ಬರಹ ಏನಂದರೆ ದಿ ಸೆಲೆಬ್ರೇಷನ್ ಆಫ್ ದಿ ಪೀಪಲ್ಸ್ ಫೇತ್. ಸೆಲೆಬ್ರೇಷನ್ ಆಫ್ ಪೀಪಲ್ಸ್ ಫೇತ್ ಅಂದರೆ ಅರ್ಥ ಈ ಜನರ ವಿಶ್ವಾಸವನ್ನು ಆಚರಿಸುವಂಥದ್ದು, ನಂಬಿಕೆಯನ್ನು ಆಚರಿಸುವಂಥದ್ದು, ಜನರ ನಂಬಿಕೆ, ಜನಗಳ ನಂಬಿಕೆ. ಈ ಮೂರು ಒಂದು ವಾಕ್ಯಗಳು ನಮಗೆ ಕೊಡಲ್ಪಟ್ಟಿದೆ. ಯೋಹಾನ ಸುವಾರ್ತೆ 4:14-16 ಕಾಣುತ್ತೆ. ಆಮೇಲೆ ಪ್ರಕಟಣೆ 4:11 ಪೂರ್ತಿ ಒಂದು ಅಧ್ಯಾಯ ಇದೆ. ಆಮೇಲೆ ಇಲ್ಲಿ ಯೆಶಾಯ ಗ್ರಂಥದಲ್ಲಿ 6:1-8 ನಮಗೆ ಈಗಾಗಲೇ ಓದಲ್ಪಟ್ಟಿದೆ. ಈ ವಾಕ್ಯಗಳಲ್ಲಿ ನೀವು ಸ್ವಲ್ಪ ಸೂಕ್ಷಿಸಿ ನೋಡುವಾಗ ಅವರ ಒಂದು ವಿಶ್ವಾಸ ನಂಬಿಕೆ ಅದು ನಮಗೆ ಬಟ್ಟ ಬಯಲಾಗಿ ಬಲ್ಲಿ ತೋರಿ ಬರ್ತದೆ. ಹಾಗಾದರೆ ನಾವು ಒಂದು ವಿಶ್ವಾಸದಲ್ಲಿ ಇಲ್ಲಿವರೆಗೂ ಬಂದು ಇಲ್ಲಿವರೆಗೂ ನಾವು ಆರಾಧನೆ ಬರುವಂತೆ ನಮ್ಮನ್ನು ದೇವರು ನಡೆಸಿದ್ದಾರೆ. ಸೊ ಅದಕ್ಕಾಗಿ ನಾವು ಕಷ್ಟದಲ್ಲಿ ಸಂಕಟದಲ್ಲಿ ಯಾವುದೇ ಇದ್ದಾಗ ಸ್ವಾಮಿ ನೀನೇ ಗತಿ, ನಿನ್ನ ಕೃಪೆಯನ್ನು ಬಿಟ್ಟರೆ ಬೇರೆ ನಮಗೆ ಬೇರೆ ಗತಿ ಇಲ್ಲ ಅನ್ನುವಂಥ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಬಂದು ಈ ಒಂದು ಸಂಕಟ ದಿವಸಗಳಲ್ಲಿ ದೇವರು ನಮ್ಮನ್ನು ಇಲ್ಲಿವರೆಗೂ ಕರೆಸಿ ಇದು 2ನೇ ಬಾರ ನಾವು ಬಂದಿದ್ದೇವೆ. ಸುಮಾರು 90 ದಿವಸಗಳ ಕಾಲ ನಮಗೆ ಸಭೆಗೆ ಬರಲಿಕ್ಕೆ ಆಗಲಿಲ್ಲ. ಅನೇಕ ಭಾನುವಾರಗಳು ಹೊರಟೋದು ಬರಲಿಕ್ಕಾಗಲಿಲ್ಲ. ಇನ್ನೂ ಕೆಲವು ಸಭೆಗಳು ತೆರೆಯಲಿಲ್ಲ. ನಮ್ಮ ಎಲ್ಲರ ಸಭೆ ಏನೋ ಧೈರ್ಯ ಮಾಡಿಬಿಟ್ಟು ತೆರೆದಿದ್ದಾರೆ. ಅದಕ್ಕೆ ನೀವು PC ಮೆಂಬರ್ಗಳು ಇದು ಡಿಸಿಷನ್ ಮಾಡಿದ್ದು, ಅದಕ್ಕಾಗಿ ನಿಮಗೆಲ್ಲ ಮೊದಲು ನಮಸ್ಕಾರ ಹೇಳಬೇಕು. ಕೆಲವು PCಗಳೆಲ್ಲ ಕೂಡಿಬಿಟ್ಟು ಬೇಡ ಅಂತ ಹೇಳಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಈ ತಿಂಗಳ ಕೊನೆವರೆಗೂ ಬೇಡ ಅಂತೇಳ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ನೀವು ಧೈರ್ಯವಾಗಿ ಅದನ್ನು ಯೋಚಿಸಿ ಇಷ್ಟು ಜನಕ್ಕಾದರೂ ಬರಲಿಕ್ಕೆ ನೀವು ಅನುಕೂಲ ಮಾಡಿದ್ದೀರಿ. ಬರೆದಂಥ ಹಿರಿಯರಿಗೆ ಮತ್ತು ಕಿರಿಯ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೂ ದೇವರು ಬೇಗ ಬಂದು ಅವರ ಒಂದು ನಂಬಿಕೆಯನ್ನು ಅವರ ವಿಶ್ವಾಸವನ್ನು ನಾವು ಆಚರಣೆ ಸೇರಿ ಆಚರಿಸುವಂತೆ ದೇವರಿಗೆ ಸ್ತೋತ್ರ ಹೇಳುವಂತೆ ಒಂದು ಅವಕಾಶ ಸ್ವಾಮಿ ಬೇಗ ಕೊಡು. ಈ ಬಂದಿರುವ ಒಂದು ಸಂಕಟದ ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗಾಯ್ತು ಗೊತ್ತಿಲ್ಲ. ಇದು ಯಾವುದೋ ಒಂದು ಅಕಸ್ಮಾತಾಗಿ ಬಂದು ಇಟ್ಸ್ ಅನ್ ಅಟ್ಯಾಕ್ ಆನ್ ಅಸ್. ಇದು ತಕ್ಷಣವಾಗಿ ನಮ್ಮ ಮೇಲೆ ಬಂದಂತ ಒಂದು ದಾಳಿ. ನಮಗೆ ಯಾವುದು ಗೊತ್ತಿರಲಿಲ್ಲ. 20 ವರ್ಷ ಪ್ರಾರಂಭವಾದಾಗ ಲೈಟ್ಗೆಲ್ಲ ಬಡ್ದೆವು, ಇದೆಲ್ಲ ಮಾಡಿದೆವು, ಲೈಟ್ ಎಲ್ಲ ಹಚ್ಚಿ ಕ್ರ್ಯಾಕರ್ಸ್ ಎಲ್ಲ ಹಾಕಿ ಅದನ್ನು ವಿ ವೆಲ್ಕಮ್ 2020. ಅದನ್ನು ಎಷ್ಟು ವಿತ್ ಔಟ್ಸ್ಟ್ರೆಚ್ಡ್ ಹ್ಯಾಂಡ್ಸ್ ನಾವು ಎಂಬ್ರೇಸ್ ಮಾಡಿದ್ವಿ. 2020 ಒಳ್ಳೆ ಶುಭದಾಯಕವಾಗಿರಲಿ ಅಂತ ನಾವು ವಿಶ್ ಮಾಡಿಕೊಂಡೆವು. ನಾವೇನೆಲ್ಲ ಕನಸು ಕಂಡೆವು. ಆದರೆ ಅದು ಕನಸು ಒಂದು ವೇಳೆ ನನಸು ಆದಂತೆ ಈಗ ನಮಗೆ ಕಾಣಿಸಿಕೊಳ್ಳುವಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ನಾನು ಕತೆ ಹೇಳಬೇಕಾಗಿಲ್ಲ, ಎಲ್ಲರ ಅನುಭವ. 1918 ಕೊನೆಯ First World War ಮುಗಿದ ತಕ್ಷಣ ದಿ ಸ್ಪ್ಯಾನಿಷ್ ಫ್ಲೂ, ದಿ ಇನ್ಫ್ಲೂಯೆನ್ಸಾ ಯಾವುದು ಫ್ಲೂ ಅಲ್ಲಿ ಬಂದು ಆಗ ಬಂದುಬಿಟ್ಟು 1919 ಅವರು ಒಂದು ಇಲ್ಲಿ ಹಾಕೊಳ್ತಾ ಇದ್ರಂತೆ, ಒಂದು ಪ್ಲೇಕಾರ್ಡ್ ಥರ ಹಾಕೊಂಡಿದ್ದೆ, ವೇರ್ ಮಾಸ್ಕ್ ಆರ್ ಗೋ ಟು ಜೇಲ್. ನೀವು ಮಾಸ್ಕ್ ವೇರ್ ಮಾಡಿ ಇಲ್ಲಾಂದರೆ ಜೇಲ್ ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕೊಳ್ತಾರೆ. ಯಾವಾಗ
19 ಅಥವಾ 100 ವರ್ಷಗಳಾದಮೇಲೆ ಈ ಒಂದು ರೋಗ, ಎಲ್ಲಿಲ್ಲದ ರೋಗ ಬಂದು ನಮಗೆ ಅಟ್ಯಾಕ್ ಮಾಡಿ ನಮ್ಮ ಫೇತ್ ಮೇಲೆ ಅಟ್ಯಾಕ್ ಮಾಡಿದೆ, ನಮ್ಮ ಫೇತನ್ನು ಸ್ವಲ್ಪ ಅಲ್ಲಾಡಿಸಿತು. ಸ್ವಾಮಿ, ಎಲ್ಲಿ, ಯಾಕೆ, ಹೇಗಾಯಿತು ಅಂತ ನಮಗೆ ಗೊತ್ತಾಗಲಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ನಮಗೆ ಈ ವಾರ ಆರಾಧನೆ ಮಾಡೋದಕ್ಕೆ, ಆಲಯದಲ್ಲಿ ಬಂದು ಆತನಿಗೆ ಸ್ತುತಿ ಹೇಳೋದಕ್ಕೆ ಕೊಟ್ಟಂಥ ಈ ಭಾಗ್ಯಕ್ಕಾಗಿ ನಾವು ಸ್ತೋತ್ರ ಹೇಳಬೇಕು. ಹಾಗಾದರೆ ಇಲ್ಲಿ ಒಂದು ಜನರ ಒಂದು ವಿಶ್ವಾಸ ಅಥವಾ ಈ ಭಕ್ತರ ವಿಶ್ವಾಸಗಳನ್ನು ಸತ್ಯವೇದದಲ್ಲಿ ಹೇಳಿದ ಕೆಲವು ವಿಷಯಗಳನ್ನು ನಾವು ನೋಡುವಾಗ, ಅಲ್ಲಿ ಮೊದಲನೇದಾಗಿ ಏಷ್ಯಾದ ಬರೆದ ಗ್ರಂಥದಲ್ಲಿ 3 ವಿಷಯಗಳು ಕ್ಲುಪ್ತವಾಗಿ ನಾನು ಅದನ್ನು ಹೇಳಿಬಿಡ್ತೇನೆ. ಎಲ್ಲಿ ಏನಂತ ಹೇಳ್ತಾನೆ, ಕನ್ನಡದಲ್ಲಿ ಹೇಳುವ ಪ್ರಕಾರವಾಗಿ ಕನ್ನಡದಲ್ಲಿ ಹೀಗೆ ಹೇಳ್ತಾರೆ. ಅರಸನಾದ ಉಜ್ಜಿಯನು ಕಾಲವಾದ ವರುಷದಲ್ಲಿ ಅಂತ ಅಂದರೆ ಅವನು ಮರಣವಾದ ವರ್ಷದಲ್ಲಿ ಅಂತ. ಉಜ್ಜಿಯನಂತೆ ಇರುವಂಥ ಒಬ್ಬ ಅರಸ 52 ವರ್ಷ ಇಸ್ರಾಯೇಲನ್ನು ಆಳಿದನು. ಒಳ್ಳೆಯ ಅರಸನಾಗಿದ್ದ, ಅವನು ಒಳ್ಳೆಯ ಒಂದು ಬದಲಾವಣೆ ತಂದಿದ್ದ ಇಸ್ರಾಯೇಲರಲ್ಲಿ. ಅನ್ಯ ದೇವರುಗಳನ್ನಾಗಿ ಕಟ್ಟಿದಂಥ ಇದು ಆಟಗಳನ್ನು ದೇವರಾಯಗಳನ್ನು ಕೆಡವಿ ಬಿಟ್ಟು ದೇವರ ಒಂದು ನ್ಯಾಯವನ್ನು ಅವನು ತರುವುದಕ್ಕೆ ಆ ಸಹಾಯ ಮಾಡಿದ ಒಬ್ಬ ವ್ಯಕ್ತಿಯಾದ. ಅದರ ಕೊನೆಯಲ್ಲಿ ಯಾವುದೋ ಒಂದು ಮಾತಿನಲ್ಲಿ ತಪ್ಪಿ ಅವಿಧಿಯನಾಗಿ ಕುಷ್ಠರೋಗದಿಂದ ಅವನು ಸತ್ತು ಹೋದ ಅಂತ ಅವನ ಇತಿಹಾಸ ಅಲ್ಲಿ ಬರೀತಾರೆ. ಇವನು ಉಜ್ಜಿಯನು ಎಂಬಂಥ ಅರಸನು ಅವನು ಕಾಲವಾದ ನಂತರ ಅಲ್ಲಿ ಏನಂತ ಹೇಳ್ತದೆ, ಇಲ್ಲಿ ಅವನು ಯೆಶಾಯ ದೇವಾಲಯದಲ್ಲಿ ಹೋಗಿ ಉನ್ನತೋನ್ನ ಸಿಂಹಾಸನದ ಮೂಢನಾಗಿ ಹೋಗುವುದನ್ನು ಕಂಡೆನು ಅಂತ. ಯಾವಾಗ ಕಂಡಂತೆ, ಉಜ್ಜೀವನು ಉಜ್ಜಿಯನು ಉಜಾಯ ವೆನ್ ದ ಕಿಂಗ್ ಉಜಾಯ ಡೈಡ್ ಐ ಸಾ ದ ಲಾರ್ಡ್ ಅಂತ ಇಂಗ್ಲೀಷ್ನಲ್ಲಿ ಬರುತ್ತೆ. ವೆನ್ ಕಿಂಗ್ ಉಜಾಯ ಡೈಡ್ ಐ ಸಾ ದ ಲಾರ್ಡ್. ಹಾಗಾದರೆ ಈ ಉಜಾಯದು ಆ ಒಳ್ಳೆಯ ರಾಜ್ಯ 52 ವರ್ಷ ಆಗಿದ್ದಾನೆ, ಒಳ್ಳೆ ಕಾರ್ಯಗಳನ್ನೇ ಮಾಡಿದ್ದಾನೆ. ಇಂಥ ಒಳ್ಳೆಯ ರಾಜ ಇರುವಾಗ ಎಲ್ಲ ಕಡೆ ನೆಮ್ಮದಿ, ಎಲ್ಲ ಕಡೆ ಸಮಾಧಾನ, ಯಾವುದು ಗೊಲಬೆ ಇಲ್ಲ, ಕೋಮು ಗೊಲಬೆ ಇಲ್ಲ, ಮತ್ತು ಯಾವ ಸಮಾಜದಲ್ಲಿ ಗಲಭೆ ಇಲ್ಲ, ಯಾವುದೊಂದು ರಾಜಕೀಯ ಗಲಭೆ ಇಲ್ಲ, ಎಲ್ಲ ಕಡೆ ಸಮಾಧಾನವೇ ಸಮಾಧಾನ. ಇಂಥ ಒಂದು ಸ್ಥಿತಿಯಲ್ಲಿರುವಾಗ ಏಷ್ಯಾದಿಗೆ ಏನು ಅನಿಸಲಿಲ್ಲ ಅಂತ ಕಾಣ್ತದೆ. ಆರಾಮಾಗಿ ಬಿಂದಾಸ್ ಅಂತ ಹೇಳ್ತಾರೆ ಆ ಥರ ಅವರಿಗೆ. ನಾವು ಹಾಗೇ ಇದ್ದೀವಲ್ಲ, ಜಾನುವರಿಯಲ್ಲಿ ನಾವು ಕೂಡ ಹಾಗೇ ಇದ್ದೀವಿ, ಬಿಂದಾಸ್. ಎಲ್ಲೋ ಓದಿದ್ವು, ಎಲ್ಲೇ ಬಂದೆವು, ಏನೋ ಮಾಡಿದೆವು, ಏನೋ ತಿಂದೆವು, ಯಾವ ಹೋಟೆಲ್ಗೆ ಹೋದೆವು ಅಲ್ವಾ, ಯಾವ ಸಿನಿಮಾಗಳಿಗೆ ಹೋದೆವು, ಊರುಗಳಿಗೆ ಸುತ್ತಾಡಿದೆವು, ಏನೆಲ್ಲ ಮಾಡಿದ್ವು ಹೌದಾ. ಆಗ ಅದು ದೇವರು ಎಲ್ಲಿದ್ದಾರೆ ಕೆಲವು ಸಾರಿ ನಮಗೆ ಅದು ಜ್ಞಾಪಕ ಕೂಡ ಇರಲಿಲ್ಲ. ಇದು ಪಟ್ಟಂತ ಏಟು ಬಿದ್ದಾಗ ಪೌಲನಿಗೆ ಬಿತ್ತು ನೋಡಿ, ಸೌಲಾಗಿದ್ದಾಗ ಅವನು ಪಟ್ಟಂತ ಏಟು ಬಿದ್ದಾಗ ಆ ಕುದುರೆ ಮೇಲಿಂದ ಕೆಳಗೆ ಬಿದ್ದ ತಕ್ಷಣ ನೋಡ್ಬಿಟ್ಟು, ಏಯ್ ಯಾರ ಏನು ನನ್ನನ್ನು ತಳ್ಳಿದವ್ ಅಂತ ಕೇಳ್ದ? ಇಲ್ಲ. ಅವನೇನಾದರೂ ಏಯ್ ನೀವ್ಯಾರಾದ್ರೂ ಏನು ಮಾಡಿದ್ರೆ ಅಂದ್ರೆ ನೀವೇನಾದ್ರೂ ನನ್ನನ್ನು ತಳ್ಳಿಬಿಟ್ರ ಅಂತ ಕೇಳ್ದ? ಇಲ್ಲ. ಸ್ವಾಮಿ ಯಾರು ನೀವು? ಯಾಕಂದ್ರೆ ನಾನು ಗೊತ್ತಿತ್ತು ನನ್ನ ಸುತ್ತಮುತ್ತಲಿರುವಂಥ ಯಾವ ವ್ಯಕ್ತಿಗೂ ನನ್ನನ್ನು ಮುಟ್ಟುವಂಥ ಯೋಗ್ಯತೆ ಇಲ್ಲ. ನಾನು ಒಬ್ಬ ಗಣ್ಯ ವ್ಯಕ್ತಿ, ನಾನು ಸ್ಯಾನಿಟರಿ ಮೆಂಬರ್, ನಾನು ಅಷ್ಟು ಪಾಪಳಾಗಿದ್ದೇನೆ, ನನ್ನನ್ನು ಮುಟ್ಟುವಂಥ ವ್ಯಕ್ತಿ ಯಾವನಿಲ್ಲ, ಮಾನವನ ಕಡೆಯಿಂದ ಆಗೋದಿಲ್ಲ. ನಾನು ಜ್ಞಾನಿ ಮತ್ತು ನಾನು ಶೂರ, ನನ್ನ ಕೈಯಲ್ಲಿ ಅಧಿಕಾರ ಇದೆ, ಕ್ರೈಸ್ತರನ್ನು ಸಂಹಾರ ಮಾಡುವಂಥ ಅಧಿಕಾರ ನನ್ನ ಹತ್ರ ಇದೆ. ಅದಕ್ಕೋಸ್ಕರವಾಗಿ ನನ್ನ ಅಂತರವಲ್ಲಿ ಯಾರೂ ಈ ಮಾನವನು ಯಾರು ನಾನು ಮುಟ್ಟಲಿಲ್ಲ, ಯಾರೋ ಒಬ್ಬರು ನನಗಿಂತಲೂ ದೊಡ್ಡ ಅಧಿಕಾರಿಯೇ ಈ ರೀತಿ ಮಾಡಿದ್ರು. ಅಯ್ಯ ಯಾರು ಅಂತ ಕೇಳಿದೆ. ಅದೇ ರೀತಿ ಈಗ ಪ್ರಡೀ ಪ್ರಪಂಚದಲ್ಲಿರುವ ನಾಯಕರುಗಳು ಅವರು ಆ ಒಂದು ನಾವು ಅಣುಗಳು ಮಾಡಿದ್ದೇವೆ, ಈ ಒಂದು ಅಣು ಮಾಡಿದ್ದೇವೆ, ಆ ಟೆಕ್ನಾಲಜಿಯಲ್ಲಿ ನಾವು ಇಂಪ್ರೂವ್ ಮಾಡಿದ್ದೇವೆ, ಈ ಟೆಕ್ನಾಲಜಿ ಮಾಡಿದ್ದೇವೆ, ಅದಾಯಿತು ಇದಾಯಿತು ಎಲ್ಲದ ಒಬ್ಬರು ಜಂಬ ಕೊಚ್ಚಿಕೊಳ್ತಾ ಇದ್ರು. ಕೊತ್ಕೊಳ್ಳೋರೆಲ್ಲ ಇವತ್ತು ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ, ಬಾಯಿ ಬಿಚ್ಚಕ್ಕೂ ಆಗ್ತೇ ಇಲ್ಲ. ಅಂದರೆ ದೇವರು ವೆನ್ ಗಾಡ್ ಸ್ಪೀಕ್ಸ್ ವಿದ್ ಇನ್ ಅ ಸ್ಟಿಲ್ ಸ್ಮಾಲ್ ವಾಯ್ಸ್, ಅಂದರೆ
ನಿಶಬ್ದ ಒಂದು ಚಿಕ್ಕ ಸ್ವರದಲ್ಲಿ, ಸ್ಟಿಲ್ ಸ್ಮಾಲ್, ಚಿಕ್ಕ ಸ್ವರದಲ್ಲಿ ದೇವರು ನಮಗೆ ಮಾತಾಡ್ತಾನೆ ಅಂತ ನಾವು ಪ್ರಸಂಗ ಮಾಡ್ತಾ ಇದ್ದೇವೆ. ಆ ಚಿಕ್ಕ ಸ್ವರದಲ್ಲಿ ಮಾತಾಡಿದ್ರೆ ನಾವು ಕೇಳಲಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾನೆ ದೇವರು? ನಮ್ಮ ಡ್ಯಾನಿಯಲ್, ನಮ್ಮ ಡ್ಯಾನಿಯಲ್ ಆಗಿ ಟ್ರಂಪೆಟ್ ಊದಿಬಿಟ್ಟ ಒಂದೇ ಸಾರಿ, ಕಿವಿ ಇಲ್ಲದವನು ಕೇಳಿ ಅಂತ. ಹೇಗೆ? ಕೊರೋನಾ ವೈರಸ್ ಬರುತ್ತೆ, ನಾವು ನಿಮಗೆ ನಿಧಾನವಾಗಿ ಮಾತಾಡ್ತಾ ಇದ್ದೆ, ಬಿರುಗಾಳಿಯಲ್ಲಿ ಮಾತಾಡ್ತಾ ಇದ್ದೆ, ಸುಂದರವಾದ ವಾತಾವರಣದಲ್ಲಿ ಮಾತಾಡ್ತಾ ಇದ್ದೆ, ಪಕ್ಷಿಗಳ ಮೂಲಕವಾಗಿ ಮಾತಾಡ್ತಾ ಇದ್ದೆ, ಜನಗಳ ಮೂಲಕವಾಗಿ ಮಾಡ್ತಾ, ವಾಕ್ಯದ ಮೂಲಕವಾಗಿ ಮಾತಾಡ್ತಾ ಇದ್ದೆ, ಇಲ್ಲಿ ಪ್ರಸಂಗಗಳ ಮೂಲಕವಾಗಿ ಮಾತಾಡ್ತಾ. ನೀವು ಕೇಳಲಿಲ್ಲ ನನ್ನ ಸ್ವರ? ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೋಸ್ಕರವಾಗಿ ನಾನು ಏನು ಮಾಡಬೇಕಾಯಿತು? ಟ್ರಂಪೆಟ್ ಬಾರಿಸ್ಬೇಕಾಯ್ತು. ಐ ಹ್ಯಾಡ್ ಟು ಬ್ಲೋ ದ ಟ್ರಂಪೆಟ್. ಕಿವಿ ಇದ್ದವರು ಕಿವಿ ಇಲ್ಲದವರು ಕೂಡ ನೀವು ಕೇಳಿಸ್ಲೇಬೇಕು. ಅದಕ್ಕೆ ದೊಡ್ಡ ದೊಡ್ಡ ಕಣ್ಣಿ ವ್ಯಕ್ತಿಗಳು ಕಣ್ಣೀರಾಕಿ, ನಮ್ಮ ಕಡೆಯಿಂದ ಆಗುವುದಿಲ್ಲ, ಮೇಲೆ ಇದ್ದವರೇ ನಮಗೆ ಸಹಾಯ ಅಂತೇಳಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕಣ್ಣೀರು ಹಾಕಿ, ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರಾಷ್ಟ್ರದವರು ಹಾಕಿದರು, ನಮ್ಮ ಕಡೆಯಿಂದ ಆಯ್ತು ಆಗುವುದಿಲ್ಲ ಅಂತ ಕೈ ಬಿಟ್ಟು ಕೂತ್ಕೊಂಡು. ಟ್ರಂಪ್ ಹಿಮ್ಸೆಲ್, ಇಟ್ಸ್ ಬಿಯಾಂಡ್ ಆರ್ ಕಂಟ್ರೋಲ್, ನಮ್ಮ ಒಂದು ಕೈಯಲ್ಲಿ ಆಗುವಂಥ ಕೆಲಸ ಅಲ್ಲ ಅಂತ ಹೇಳಿಬಿಟ್ಟು. ಹಾಗಾದರೆ ಏಷ್ಯಾ ಏನು ಮಾಡ್ತಾ ಇದ್ದ? ಪ್ರವಾದಿ ಆಗಿದ್ದ, ವಾಕ್ಯಗಳನ್ನು ಹೇಳ್ತಾ ಇದ್ದ, ಜನರಿಗೆ ಕಲಿಸ್ಕೊಡ್ತಾ ಇದ್ದ. ಅದೆಲ್ಲ ಮಾಡೋದು ನೋಡಿ, ಈಗ ಉಸಾಯ ಸತ್ತ ಮೇಲೆ ಅಲ್ಲಿ ಮೇಲೆ ನೋಡಿಬಿಟ್ಟು ನಾನು ಏನು ನೋಡಿದೆ? ನಾನು ದೇವರನ್ನು ಆಗಬಹುದು ಅಂದರೆ ಕಷ್ಟ ಬಂದಾಗ ಮಾತ್ರ, ನನಗೆ ಹಿಂದೆ ಚೆನ್ನಾಗಿ ಪೆಟ್ಟು ಬಿದ್ದಾಗ ಮಾತ್ರ ಮೇಲೆ ನೋಡುವಂಥ ಮನುಷ್ಯನ ಸ್ವಭಾವ ಅದೇ ಆಗಿದೆ. ಈಗ ನನ್ನಲ್ಲಿ ಇಡೀ ಪ್ರಪಂಚಕ್ಕೆ ಆದದ್ದು ಇದು, ಜೀವನದಲ್ಲಿ ನಮ್ಮ ಇತಿಹಾಸದಲ್ಲಿ ಇದು ನಾವು ಆ ಕಂಡಿರಲಿಲ್ಲ, ನೋಡಿರಲಿಲ್ಲ. ಸಾರ್ಸ್ ಅಂತ ಬಂತು, ಹೋಯಿತು. ಯಾವುದೋ ಇನ್ನೊಂದು ಬಂತು, ಅದು ಹೋಯಿತು. ಎಲ್ಲ ವೈರಸ್ಗಳು ನೋಡಿದ್ದೀವಿ ನಾವು, ಅದೆಲ್ಲ ಬಂದು ಹೋದು, ಅದೆಲ್ಲ ಸರಿಕೊಂಡು. ಈ ವೈರಸ್ ನಮ್ಮನ್ನು ಪ್ರತಿ ಇದು ವ್ಯಕ್ತಿಗಳಲ್ಲೇ ಅಲ್ಲಾಡಿಸಿದೆ. ಇದು ಪ್ರತಿ ವ್ಯಕ್ತಿಗಳಲ್ಲೇ, ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೇ. ಹಾಫ್ ಪೀಪಲ್ ವೇರ್ ನೋ ಫ್ಲಾಟ್. ನಮ್ಮ ಅಧಿಕಾರಿಗಳಾಗಲಿ ಅಥವಾ ಯಾರೇ ದೊಡ್ಡವರಾಗಲಿ ಅವರೇನು ಮಾಡಲಿಕ್ಕೆ ಆದರೆ. ಸೊ ಇಂಥ ಸಮಯದಲ್ಲಿ ಮೂರು ವಿಷಯಗಳಾಗಬೇಕು. ಏನಂತೆ? ಮೊದಲು ಮೇಲಿನ, ನಮಗೆ ಮೇಲಿನ ಕರೆ ಬರಬೇಕು, ಮೇಲಿನ ಕರೆ ಬರಬೇಕು. ಆಗ ನಾವು ಕಷ್ಟ ಬಂದಾಗ ಮಾತ್ರ ಮೇಲಿನ ಕರೆ ಬರ್ತದೆ. ಮೇಲಿನ ಕರೆ ಬಂದಾಗ ಮೇಲಿನ ಅವನು ಹೋಗ್ತೇವೆ. ಮೇಲೆ ನೋಡಿದಾಗ ಸ್ವಾಮಿ ನಿನ್ನನ್ನು ಬಿಟ್ಟರೆ ನಮ್ಮಿಂದ ಆಗಲ್ಲ, ನಮ್ಮ ಶಕ್ತಿಯಿಂದ. ನಾನು ಅದಕ್ಕೆ ಒಂದು ಆರ್ಟಿಕಲಲ್ಲಿ ಬರೆದು ಕೆಲವರಿಗೆ ಕಳಿಸಿದೆ. ಈ ಒಂದು ವೈರಸ್ಸಿಂದ ಏನು ಕಾರಣ, ನಮ್ಮನಿಗೆ ದೇವರು ಏನು ಕಲಿಸ್ಕೊಡ್ತಾರೆ, ಏನು ಕಲಿಸ್ಕೊಡ್ತಾರೆ ಅಂತಂದರೆ, ಮಾನವನೇ ನೀನು ಬಹಳ ಶ್ರೇಷ್ಠನು, ಜ್ಞಾನಿ, ವೈದ್ಯನು, ನಿನಗೆ ನೀರು ಯಾರು ಇಲ್ಲ ಅಂತ ನೆನೆಸ್ಕೊಂಡಿದ್ದೀಯಲ್ಲ, ಇವತ್ತು ನೀನು ಏನೂ ಅಲ್ಲ ಅಂತ ನಿನಗೆ ಪ್ರೂವ್ ಮಾಡ್ತಾ ಇದ್ದೀನಿ ಒಂದು. ಎರಡನೇದಾಗಿ, ನೀನು ಯಾವುದೇ ಇನ್ವೆಸ್ಟಿಗೇಟ್ ಮಾಡಿ ಯಾವುದೋ ನೀನು ಎಂತ ಡಿಸ್ಕವರಿ ಮಾಡಿದೆಯಲ್ಲ, ಔಷಧಗಳಾಗಲಿ, ಆ ಮೆಡಿಸನ್, ಈ ಮೆಡಿಸನ್, ಆ ಟೆಕ್ನಾಲಜಿ, ಈ ಟೆಕ್ನಾಲಜಿ, ಆ ರೋಗಕ್ಕೆ, ಈ ರೋಗಕ್ಕೆ ಕಾಯಿಲೆಯಿಂದ ನೀನೆಲ್ಲ ಮಾಡಿಕೊಂಡು ಬಂದಿದ್ದಲ್ಲ, ಈ ರೋಗಕ್ಕೆ ನೀನು ಮಾಡಲಿಕ್ಕೆ ಅಸಕ್ತನಿಂದಾಗಿ ನನ್ನ ಜ್ಞಾನ ವ್ಯರ್ಥ ಅಂತ ದೇವರು ತೋರಿಸ್ಕೊಟ್ರು. ನನ್ನ ಶಕ್ತಿ ವ್ಯರ್ಥ, ನನ್ನ ಜ್ಞಾನ ವ್ಯರ್ಥ, ಮತ್ತು ಕೊನೆಯಲ್ಲಿ ನೀನೇ ವ್ಯರ್ಥ. ನಮ್ಮ ಸ್ವಂತ ಇದರಿಂದ ಏನು ಆಗ್ತಾ ಇದೆ, ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಆಗಾಯಿತು. ಸೊ ಇಂಥ ಒಂದು ಸ್ಥಿತಿಯಲ್ಲಿ ನಾವು ಇವತ್ತು ಏನಂದರೆ, ಸ್ವಾಮಿ ನೀನೊಬ್ಬನೇ ಇದನ್ನು ವೈಪ್ ಮಾಡೋದಕ್ಕೆ, ಇದನ್ನು ತೆಗೆದು ಬೀಸಾಡೋದಕ್ಕೆ, ಇದರಿಂದ ನಮ್ಮಗಳ ಬಿಡುಗಡೆ ಕೊಡೋದಕ್ಕೆ ನೀನೊಬ್ಬನೇ ಒಂದು ಶಕ್ತಿ ನೀಡಲಾಗಿ ನಮ್ಮ ವಿಶ್ವಾಸ, ಯಥಾರ್ಥ ವಿಶ್ವಾಸ, ಸಾಹಸಿಕ ಕಾಲದಲ್ಲಿ ಕಡಿಮೆ ಚಿತ್ತೆ ಯಥಾರ್ಥ ವಿಶ್ವಾಸ. ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲಿ, ನೀವು ಇಲ್ಲಿ ಕೂತವರಲ್ಲಿ ಈ ಒಂದು ಕೆಲವು ದಿವಸಗಳಲ್ಲಿ ನೀವು ಪ್ರಾರ್ಥನೆ ಮಾಡಲಿಲ್ಲ, ಸ್ವಾಮಿ ಯಾಕಪ್ಪ ಈ ಕಷ್ಟ ತಂದಿದ್ದಿ ಅಂತ ಪ್ರಾರ್ಥನೆ ಮಾಡಿಲ್ಲ, ಯಾಕಯ್ಯ ಎಲ್ಲಿದ್ದಿ ಅಂತ ನಾನು ಕೇಳಿಲ್ಲ ಅಂತ ಯಾರಾದರೂ ಕೈ ಇಟ್ಟಿ? ಎಲ್ಲರೂ ಹೇಳಿ, ಒಂದು ಸಾರಿ ಅಲ್ಲ ಹತ್ತು ಸಾರಿ ಕೇಳಿ, ಹೌದಾ ಸ್ವಾಮಿ ಇದು ಯಾಕಾಯ್ತು, ಹೇಗಾಯ್ತು, ಹೇಗೆ ಪಾರ್ ಮಾಡ್ತೀಯ ಎಂಬುದಾಗಿ ನಾವೆಲ್ಲ ಪ್ರಶ್ನೆ ಹಾಕ್ಕೊಂಡು, ಆ ಪ್ರಶ್ನೆಗೆ ಹಾಕ್ತಿದ್ರು ಬಾಯಿಂದ ಬಿಡದಿದ್ರು ಮನಸ್ಸಲ್ಲಿ ಬಂದಿದೆ. ಸೊ ಹೀಗಿರುವಲ್ಲಿ
ಪ್ರಿಯರೇ, ಇವತ್ತು ಮೂರು ವಿಷಯಗಳಾಗಬೇಕಂದ್ರೆ ಮೊದಲನೇದೇನೆಂದರೆ ನಾನು ಮೇಲೆ ನೋಡಬೇಕು. ಯಾಕಂದರೆ ನನ್ನನ್ನು ಸೃಷ್ಟಿ ಮಾಡಿದ ನನಗಿಂತಲೂ ದೊಡ್ಡ ಒಂದು ವ್ಯಕ್ತಿ ಪೌಲನಾಗಿ ಮೇಲೆ ನೋಡಿ, ಅಯ್ಯ ಸ್ವಾಮಿ ನೀನು ಯಾರು ಅಂತ ಕೇಳಿದಾಗೆ, ನಾವು ಸ್ವಾಮಿ ನಿನಗೆ ವಿರೋಧವಾಗಿ ತಪ್ಪು ಮಾಡಿದ್ದೇವೆ, ನಾವು ಪಾಪ ಕ್ಷಮೆಯಲ್ಲಿ ನಾವು ಮಾತನಾಡ್ತೀವಿ. ಹಾಗೆ ಇವತ್ತು ಬರೀ ಓದುವುದಲ್ಲ, ನನ್ನ ಬಾಯಿಯಿಂದ ನಿಜವಾಗಲೂ ಅರ್ಥ ಆಗಿ ಹರಕೆ ಪಟ್ಟುಕೊಂಡ್ರೆ ಆತನು ನಾನು ಮೇಲಿನ ಕರೆ. ಮತ್ತು ಎರಡನೇದಾಗಿ ಒಳಗಿನ ಕರೆ. ಮೇಲಿನ ಕರೆ ಬಂದಾಗ ನನ್ನನ್ನು ನಾನು ನೋಡ್ಕೊಳ್ಬೇಕಾಗ್ತದೆ. ನನ್ನ ನೋಡ್ಕೊಳ್ಬೇಕಾದಕ್ಕೆ ಅರ್ಥ ಏನಂತ ಹೇಳ್ತಾನೆ, ಯೆಶಾಯ ಏನಂತ ಹೇಳ್ತಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಿ. ಯಾವಾಗ ದೇವರ ಪರಿಶುದ್ಧತೆಯನ್ನು ಆತನು ನೋಡಿದಾಗ, ಆತನ ವಿಶ್ವಾಸ ಆತನನ್ನು ಎಚ್ಚರಿಸಿ, ನೋಡು ನೀನು ಕೆಟ್ಟ ತುಟಿಯವರು, ಪಾಪಿ ನೀನು, ಹೊಲಸು ಬಾಯಿಯವರು, ಹೊಲಸು ಬಾಯಿಯ ಜನರ ಮಧ್ಯದಲ್ಲಿ ಜೀವಿಸುವಂಥವರು ಎಂಬುದಾಗಿ ಅಲ್ಲಿ ಅವನಿಗೆ ಹೇಳಿದರು. ನಾನು ಹೊಲಸು ತುಟಿಯವನು, ನಾನು ಹೊಲಸು ತುಟಿಯವನು, ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ಇಂಥ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನ ಸೇನಾಧೀಶ್ವರದ ಯೋನನ್ನು ಕಂಡವು ಎಂದು ಕೂಗಿಕೊಂಡು ಅವನು ಕೂಗ್ಕೊಳ್ಬಾರ್ದು. ಏನು ಮಾಡಬೇಕು ಇವತ್ತು ಸ್ವಾಮಿ? ತಿಳಿಯದೋ ತಿಳಿಯದೇ ತಿಳಿದು ನಾನು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ ನನ್ನ ಜೀವನದಲ್ಲಿ. ಈ ಕಾಲಗಳಲ್ಲಿ 90 ದಿವಸಗಳಲ್ಲಿ ನನ್ನನ್ನು ಇದು ಒಂದು ಅರಣ್ಯದ ಒಂದು ಅನುಭವ ನಮಗೆಲ್ಲ ಆಗಿದೆ ಸ್ವಾಮಿ. ಆವತ್ತು ಇಸ್ರಾಯೇಲನ್ನು ಅರಣ್ಯದಲ್ಲಿ ಸೂಚಿಸಿದೆ 40 ವರ್ಷ. ಆ ಅರಣ್ಯದ ಅನುಭವ ಇವತ್ತು ನಮಗೂ ಆಗಿದೆ. ಆದುದರಿಂದ ನೀವು ಕರುಣಿಸಿ, ನೀವು ಯಾವತ್ತು ನಿತ್ಯಕ್ಕೂ ಕೋಪಿಸೋರಲ್ಲ, ನಮ್ಮ ತಪ್ಪಿಗೆ ತಕ್ಕಂತೆ ನೀವು ದಂಡಿಸೋರಲ್ಲ, ನೀವು ಕರುಣಾದೇವಿ ಕೃಪಾಳುದೇವಿ. ಅದಕ್ಕಾಗಿ ನೀನು ಕೃಪೆ ತೋರಿಸಿ ಇದರಿಂದ ಬಿಡುಗಡೆ ನಮಗೆ ಕೊಡು. ನಾನು ತಪ್ಪು ಮಾಡಿದ್ರು ನನ್ನ ಮನೆಯವರು, ನನ್ನ ಮನೆಯವರು ತಪ್ಪು ಮಾಡಿದ್ರು ನನ್ನ ನೆರೆಯವರು, ನನ್ನ ನೆರೆಯವರು ತಪ್ಪು ಮಾಡಿದ್ರು ನನ್ನ ಸಭೆಯವರು, ನನ್ನ ಸಭೆಯವರು ತಪ್ಪು ಮಾಡ್ತಿದ್ರು ಈ ಸಮಾಜದವರು, ನನ್ನ ದೇಶದವರು, ಪ್ರಪಂಚದವರು, ಯಾರಿಗೆ ಆಗಲಿ ಇವತ್ತು ದೇವರನ್ನ ನಾನು ಕೇಳಿಕೊಳ್ಳುತ್ತಾ ಇವತ್ತು ಕರುಣಿಸುವುದ ವೇಳೆ ಯೆಶಾಯನು ಕರ್ಣಿಸಿದಾಗೆ ಬೆಂಕಿ ಕೆಂಡ ಬಂದು ನನ್ನ ಬಾಯಿ ಆತನ ಬಾಯಿ ತುಟಿ ಮುಟ್ಟಿತು, ನೀನು ಶುದ್ಧನಾದೆ ಅಂತ ಹೇಳಿದ. ಆ ಶುದ್ಧತೆ ನಮಗೂ ಕೂಡ ಬಂದಿದ್ದು ದೇವರು ಕರುಣಿಸಿ ನಾವು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಒಂದು ವೇಳೆ ಆ ರೀತಿಯಲ್ಲಿ ದೇವರ ಮುಂದೆ ಕೂಗ್ಕೊಂಡಂಥ ಸಮಯದಲ್ಲಿ ಒಂದು ವೇಳೆ ಅಂತಃಕರಣೆ ಒಂದು ವೇಳೆ ದೇವರು ಬಂದಿತ್ತು ಅಂತ ನನಗೆ ಅನಿಸ. ಮೊದಲು ದೇವರನ್ನ ಮೇಲೆ ನೋಡಬೇಕು, ಎರಡನೇದು ನನ್ನನ್ನು ನೋಡಬೇಕು, ಆಮೇಲೆ ಮೂರದಾಗಿ ಮತ್ತು ಕೊನೆಯದಾಗಿ ಏನಂತೆ ಅದು ಬಂದಾಗ ಆಗ ದೇವರು ಹೇಳ್ತಾರೆ ಅಲ್ಲಿ. ಈಗ ನಾನು ಅಲ್ಲಿ ಎಂಟನೇ ವಚನ, ಆಗ ಯಾರನ್ನು ಕಳುಹಿಸಲಿ, ಯಾರನ್ನು ಗುರುಸ್ಕೊಂಡು ಹೋಗುವನು ಎಂಬ ಕರ್ತನ ನುಡಿಯಲ್ಲಿ ಕೇಳಿ, ಈಗೋ ನಾನಿದ್ದೇನೆ ನನ್ನನ್ನು ಕಳುಹಿಸಿ. ಮೊದಲು ದೇವರ ದರ್ಶನ ನಮಗಾಗಬೇಕು ಎಲ್ಲಿ, ಈ ಒಂದು 9 ದಿವಸಗಳಲ್ಲಿ. ಅದಕ್ಕೋಸ್ಕರವಾಗಿ ನನ್ನ ಮನೆಯಲ್ಲಿ ಕೂರಿಸಿದ್ದು ನೋಡುತ್ತಿಲ್ಲ, ನಮಗೆ ಮಾತ್ರ ಅಲ್ಲ, ಕ್ರೈಸ್ತರಾದರೂ ಕ್ರೈಸ್ತರಾದರೂ ಸತ್ಯವೇದ ಓದುವಂಥದ್ದು ಪ್ರಾರ್ಥಿಸುವಂಥದ್ದು ಬಿಡಲಿಲ್ಲ. ಪ್ರಾರ್ಥಿಸಿದವರು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು, ಓದುವವರು ಓದಲಿಕ್ಕೆ ಶುರು ಮಾಡಿದರು, ಒಳ್ಳೆಯ ಕಾರ್ಯಗಳು ಆಯಿತು, ದೇವರಿಗೆ ಸ್ತೋತ್ರ ಈ ಕೊಟ್ಟ ಒಂದು ಸಮಯದಲ್ಲಿ. ಆದರೆ ಬೇರೆ ಅನೇಕರಿದ್ದಾರೆ, ಇನ್ನೂ ಅನೇಕರಿದ್ದಾರೆ, ಅನ್ಯರಿದ್ದಾರೆ, ಕ್ರಿಸ್ತನನ್ನು ಅರಿದವರಿದ್ದಾರೆ. ಅವರಿಗೋಸ್ಕರವಾಗಿ ಇವತ್ತು ನಾವು ಹೋಗಿ ನಮ್ಮ ಶಕ್ತಿಯಿಂದ ನಮ್ಮನ್ನು ಇದರಿಂದ ಬಿಡುಗಡೆ ಮಾಡಲಿಕ್ಕೆ ಆಗ್ತಿಲ್ಲ. ನಮ್ಮ ಟೆಕ್ನಾಲಜಿ, ನಮ್ಮ ಒಂದು ಪವರ್ಸ್, ನಮ್ಮಲ್ಲಿರುವ ಅಧಿಕಾರ ಮತ್ತು ನಮ್ಮಲ್ಲಿರುವಂಥ ಜ್ಞಾನ ಈ ರೋಗದಿಂದ ಬಿಡುಗಡೆ ಮಾಡೋದಕ್ಕೆ ಅಸಕ್ತವಾಗಿದೆ. ಅದಕ್ಕೋಸ್ಕರವಾಗಿ ಶಕ್ತನಾದಂಥ ಮತ್ತು ಪರಾಕ್ರಮಿಯಾದಂಥ ದೇವರೊಬ್ಬರೇ ಅಲ್ಲಿದ್ದಾರೆ. ಆ ದೇವರಿಗೆ ಹೆಸರಿಲ್ಲ, ಹೆಸರಿಲ್ಲ ದೇವರು. ಐ ಆಮ್ ದಟ್ ಐ ಆಮ್, ನಾನು ಇರುವ ನಮ್ಮ ದೇವರ ಹೆಸರು ಅದು. ನಾವು ಒಪ್ಪಿಕೊಂಡಿದ್ದೇವೆ, ನಾನು ಹಿಂದೊಮ್ಮೆ ಹೇಳಿದೆ ನಿಮಗೆ, ಕ್ರೈಸ್ಟ್ ಇಸ್ ನಾಟ್ ಅ ನೇಮ್, ಕ್ರೈಸ್ಟ್ ಇಸ್ ನಾಟ್ ನೇಮ್. ನಮ್ಮ ಸಾಧು ಸೆಕ್ರೆಟರಿ ಅಲ್ಲ ಸರ್, ಯಾರು ಸೆಕ್ರೆಟರಿ ಸರ್ ಅಂತ ಕೆಲವರು ಕರೀತಾರೆ, ಹೌದಾ? ಅದು ಅವ್ರ ಹೆಸರ ಅಲ್ವಲ್ಲ, ಅವ್ರ ಹೆಸರಲ್ಲ. ನಮ್ಗೌಡ್ರಿ ಪ್ರೆಸಿಡರ ಇಲ್ಲ, ಅವರಿಲ್ಲ.
ಬೇರೆ ಪ್ರವೀಣ ಹಾಂ ಅವ್ರಿಗೆ ನಾವು ಹೋಗಿ ನೀವು ಟ್ರೆಸರರ್ ಟ್ರೆಸರರ್ ಸರ್ ನಾನು ಇವ ಈ ತಿಂಗಳು ಕಾರ್ಡ್ ಕೊಟ್ಟಿಲ್ಲ ತಗೊಳ್ಳಿ ಅಂತ ಹೇಳ್ತಾರೆ ಕೆಲಸ ಅವರೇ ಸರ್ ಅಲ್ಲ ಅವರು ಮಾಡುವಂಥ ಸೇವೆ ಮಾಡುವಂಥ ಕೆಲಸ ಅದೇ ಕ್ರಿಸ್ತನು ಮಾಡುವ ಕೆಲಸ ಏನಂದರೆ ಅದು ಏನು ಕ್ರೈಸ್ಟ್ ಅಂದರೆ ಅನಾಯಿಂಟೆಡ್ ಮನ್ ಜೀಸಸ್ ಅಂದರೆ ನಮ್ಮ ಪಾಪಗಳನ್ನು ಒತ್ತುಕೊಂಡು ಹೋಗುವ ಕುರಿಮರಿ ಅಥವಾ ರಕ್ಷಕರು ಎಂತಾರೆ ಅವರು ಮಾಡುವ ಕೆಲಸದ ಐ ಆಮ್ ಕಾಲ್ಡ್ ಪ್ರೊಫೆಸರ್ ಕೆಲವು ರೆವರೆಂಡ್ ಅಂತಾರೆ ಕೆಲವು ಡಾಕ್ಟರ್ ಅಂತಾರೆ ಅದೆಲ್ಲ ನನ್ನ ಹೆಸರುಗಳೇ ಅಲ್ಲ ನನ್ನ ಹೆಸರು ಸೊ ಈಗಲಿ ಆ ರೀತಿಯಲ್ಲಿ ದೇವರಲ್ಲಿ ನಮ್ಮ ದೇವರು ಆ ನಾನು ಏನು ಹೇಳಿ ಅವರಿಗೆ ಐಗುಪ್ತ ದೇಶದವರು ಏನು ಹೇಳಿ ನಾನು ಹೋಗಿ ಯಾವ ದೇವರು ಕಳಿಸಿ ಅಂತ ಹೇಳಿ ನಿಮ್ಮ ಹೆಸರು ಹೇಳಯ್ಯ ನಿಮ್ಮ ಹೆಸರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ ಅದಕ್ಕೆ ಹಾಗೆ ಏನು ಹೇಳಿದ್ರು ನಾನು ಹೇಳಿದೆ ಆ ಆಮ್ ದಟ್ ಐ ಆಮ್ ನಾನು ಇರುವಾಗ ನನ್ನ ಹೆಸರು ಆ ದೇವರು ಸೊ ಹಾಗಿರುವಲ್ಲಿ ಆ ದೇವರು ಇವತ್ತು ನನಗೆ ಕಳಿಸ್ತಾ ಇದ್ದಾರೆ ಇಡೀ ಪ್ರಪಂಚ ಆರಾಧಿಸುವಂಥದ್ದು ಅದೇ ದೇವರನ್ನೇ ಒಬ್ಬರನ್ನೇ ಬೇರೆ ದೇವರುಗಳಲ್ಲಿ ಇದ್ದಿದ್ರೆ ಸಿವಿಲ್ ವಾರ್ ವರ್ಲ್ಡ್ ವಾರ್ ಇಷ್ಟು ಆಗಿರ್ತದೆ ಅಲ್ಲಿಯೂ ಪರಲೋಕದಲ್ಲಿ ಥ್ಯಾಂಕ್ ಗಾಡ್ ವಿ ಹ್ಯಾವ್ ಓನ್ಲಿ ಒನ್ ಗಾಡ್ ನಾಮ ಹಲವು ನಾಮ ಅನೇಕ ಏನೇನೋ ಇಟ್ಕೊಂಡಿದ್ದಾರೆ ಬೇರೆಯವರೆಲ್ಲ ದೇವರು ಅಂತ ಕರೀತಾರೆ ದೇವರಿರುವವರು ಒಬ್ಬನೇ ಇದನ್ನು ಸೃಷ್ಟಿ ಮಾಡಿದವರು ಒಬ್ಬನೇ ನಮ್ಮನೆಗೆ ನಮಗೆ ಜೀವದಾನ ಮಾಡಿದವರು ಒಬ್ಬನೇ ಆ ಜೀವದಾನ ಮಾಡಿದ ದೇವರು ಯೇಸು ಸ್ವಾಮಿ ಅಥವಾ ಯಹೋವ ದೇವರು ಅಂತ ನಾವು ಅರಿತುಕೊಂಡಿದ್ದೇವೆ ಲೋಕ ಇನ್ನೂ ಅರಿತುಕೊಂಡಿದ್ದೇವೆ ಅವರಿಗೆ ನಾವೇನು ಪರಿಚಯ ಮಾಡಿಕೊಂಡಿದ್ದೇವೆ ಅದಕ್ಕೋಸ್ಕರ ಯೇಸು ಹೇಳ್ತಾನೆ ಅಂದರೆ ಯಾರು ಕಳಿಸಲಿ ಯಾರು ಹೋಗ್ತಾರೆ ಅಂತ ನಾನು ಕಳಿಸಿ ಅಂತೇಳಿ ಸೊ ಹಾಗಿರುವಲ್ಲಿ ಇವತ್ತು ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಆಚರಿಸಬೇಕಾಗಿದ್ದೇನೆಂದರೆ ನಮ್ಮ ನಂಬಿಕೆ ಮೂಲಕವಾಗಿ ನಾವು ಅನೇಕ ಸಾರಿ ಈ ಒಂದು ಆಲಯಕ್ಕೆ ಸಭೆಗೆ ಮತ್ತು ಬಡ ಜನರಿಗೆ ಅನೇಕರು ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ನಮ್ಮ ಭಕ್ತಿಯ ಒಂದು ಪ್ರಕಾರ ಒಂದೊಂದು ಸಣ್ಣ ಸಣ್ಣ ಕೆಲಸಗಳು ದೇವರ ಹೆಸರಲ್ಲಿ ಮಾಡಿಕೊಂಡೇ ಬಂದಿದ್ದೇವೆ ಆ ಒಂದು ವಿಶ್ವಾಸವನ್ನು ದೇವರು ಇನ್ನೂ ಬೆಳೆಸಿ ಇನ್ನೂ ಆ ಭಕ್ತಿಯನ್ನು ಬೆಳಗಿ ಆ ಭಕ್ತಿ ಬೆಳೆದು ಅನೇಕ ಜನರಿಗೆ ಅದು ತಲುಪಲಿ ಅನೇಕ ಜನರಿಗೆ ತಲುಪಿದಾಗ ಅವರನ್ನು ನಾವು ಕ್ರೈಸ್ತರ ಕಡೆ ತಿರುಗಿಸುವಂಥದ್ದು ಕ್ರೈಸ್ತರ ಕಡೆ ತರುವಂಥದ್ದು ಅಥವಾ ದಾದು ದೇವರ ಕಡೆ ತರ ತಿರುಗಿಸುವಂಥದ್ದು ನಮ್ಮ ಒಂದು ಜವಾಬ್ದಾರಿ ಆಗಿದೆ ಎಂಬಂಥದ್ದು ನಾವು ಜ್ಞಾಪಕ ಮಾಡಿಕೊಳ್ಳುವ ಅಲ್ಲಿ ಪ್ರಕಟಣೆಯಲ್ಲಿ ಅಲ್ಲಿ 24 ಜನರು ಅಲ್ಲಿ ಏನಂತ ಹೇಳ್ತಾರೆ ನೀವು ಏನದು ನೀವು ಯೋಗ್ಯರು ನೀವು ಯೋಗ್ಯರ ಸ್ವಾಮಿ ಎಂಬುದಾಗಿ ಕೂಗಿಕೊಂಡು ಅಡ್ಡ ಬೀಳ್ತಾರೆ ಆಮೇಲೆ ಇಲ್ಲಿ ಈ ಯೋಹಾನ ಸುವಾರ್ತೆಯಲ್ಲಿ ಹೇಳುವಾಗ ನಾವು ಇಲ್ಲಿ ಆರಾಧಿಸಬೇಕು ಅಲ್ಲೇ ಅಲ್ಲ ಆದರೆ ಅಲ್ಲೆಲ್ಲ ಇಲ್ಲ ದ ಗಾಡ್ ಈಸ್ ಸ್ಪಿರಿಟ್ ದೇ ದಟ್ ವರ್ಷನ್ ಇನ್ ಮಸ್ ವರ್ಷನ್ ಇನ್ ಸ್ಪಿರಿಟ್ ಆ್ಯಂಡ್ ಟ್ರೂತ್ ದೇವರ ಆತ್ಮಸ್ವರೂಪ ಆತನ ಆರಾಧಿಸುವ ಆತ್ಮ ಕೆಲವರು ಏನು ಹೇಗೆ ಹೇಳ್ಬೋದು ಓಕೆ ನಿಮ್ಗೆ ಗೊತ್ತಿದೆ ಅಲ್ಲ ಸರ್ ಸೊ ಹಾಗಿದ್ರು ಒಳ್ಳೆಯದು ಸೊ ಆ ರೀತಿಯಲ್ಲಿ ನೀವು ಆರಾಧಿಸಬೇಕು ಅಂತ ದೇವರು ನಮಗೆ ಇಲ್ಲಿ ಹೇಳ್ಕೊಂಡು ಅದು ಇದು ನಮ್ಮ ವಿಶ್ವಾಸ ಅದು ನಮ್ಮ ನಂಬಿಕೆ ದೇವರ ಆತ್ಮಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವಂಥದ್ದು ಯೋಗ್ಯವಾದದ್ದು ಮತ್ತು ನ್ಯಾಯವಾದದ್ದು ಅದಕ್ಕೋಸ್ಕರ ಇವತ್ತು ನಮ್ಮ ಚಿಕ್ಕ ಒಂದು ನಮ್ಮ ವಿಶ್ವಾಸ ಇದ್ದರು ದೇವರ ಹೆಸರಲ್ಲಿ ಅದನ್ನು ಆರಾಧಿಸುವಂತಿದ್ದೆ ಆಚರಿಸೋಣ ದೇವರಿಗೆ ಸ್ತೋತ್ರ ಹೇಳ ಸ್ವಾಮಿ ಈ ವಿಶ್ವಾಸ ಕೊಟ್ಟಿದೆಯಲ್ಲ ನೀನು ನನ್ನ ಜೀವದಾನ ಮಾಡಿದ ದೇವರಲ್ಲಿದ್ದಾನೆ ಅನ್ನುವಂಥ ಅರಿವಿಕೆ ಗ್ರಹಿಕೆ ನನಗೆ ಕೊಟ್ಟಿದೆಯಲ್ಲ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತೇಳಿ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಮೇಲೂ ಅದನ್ನು ನಾವು ಆಚರಿಸಿ ದೇವರಿಗೆ ಸ್ತೋತ್ರ ದೇವರೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಸಭೆಯನ್ನು ಆಶೀರ್ವಿಸಲಿ ಬಾರದಿರುವ ಜನಗಳಿಗೂ ದೇವರ ಆಶೀರ್ವಾದ ಮಾಡಲಿ ವಿಶೇಷವಾಗಿ ಹಿರಿಯರಿಗೆ ಮತ್ತು ಕಿರಿಯ ಮಕ್ಕಳನ್ನು ದೇವರ ಆಶೀರ್ವಿಸಿ ಕೈಯಲ್ಲಿ ನಡೆಸಲಿ ಎಂದಾಗಿ ನನ್ನ ಪ್ರಾರ್ಥನೆ
ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಹೇಳಿಕೊಳ್ಳುವ ಪುಟ 128 128 ಅದರಲ್ಲಿರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಹೇಳೋಣ. ಪರಲೋಕ ಬೋಲುಗಳನ್ನು ಸೃಷ್ಟಿಸಿದ ಸರ್ವಸಹಿತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆದರೆ ಕುಮಾರನಾಗಿರುವ ಪ್ರಭಾದ ಯೇಸು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನ ಕ್ರಿಯಾಮರಣಿಸಲ್ಪಟ್ಟು ಆಕಿನ ಹುಟ್ಟಿ ಮತ್ತು ಪಿಲಾತನ ಆಸ್ಪತ್ರೆ ಕೃಷ್ಣಿ ಶಲುವೆಯ ಜಡೆಯಲ್ಪಟ್ಟು ಸತ್ತು ಮೂರಲ್ಪಟ್ಟು ಪಾತಾಳಕ್ಕೆ ಮೂರು ದಿವಸದಲ್ಲಿ ಸತ್ತರೊಳಗೆ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪರಭಾಷೆಯನ್ನು ಕೂತುಕೊಂಡಿರ್ತಾನೆ. ಈತನಲ್ಲಿಂದ ಬಂದು ಬದುಕಿರುವ ಸತ್ತರೊಳಗೆ ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ದಯಮಾಡಿ ಕೂತ್ಕೊಳ್ಳಿ. ಈಗ ಅನೌನ್ಸ್ಮೆಂಟ್ ಸಭೆಗೆ ತಿಳಿಸಬೇಕಾದಂತಹ ವಿಷಯ. ಇಂದಿನ ಆರಾಧನೆಗೆ ಬಂದರು ತಮ್ಮೆಲ್ಲರನ್ನು ದೇವರ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಡುತ್ತಿದ್ದಾರೆ. ಡಾಕ್ಟರ್ ಮಿತ್ರಾಯವರಿಗೂ ಕ್ರಿಸ್ತನ ಅತಿಥಿ ಸ್ವಾಗತಿಸಿ ನಮಿಸಲಾಗಿದೆ. ಈ ವಾರದಲ್ಲಿ ನಮ್ಮ ಜನ್ಮದಿನವನ್ನಾಗಿರುವ ನಮ್ಮ ಸಭಿಕರು ಶ್ರೀಮತಿ ಸುಮಲತ, ಶ್ರೀ ಮಂಜು ಪವಾರ್, ಶ್ರೀಮತಿ ಪರಿಮಾರಿ ಕುಮಾರ್ ನರಸನ್, ಶ್ರೀಮತಿ ಪದ್ಮಾ ರಮೇಶ್, ಕುಮಾರ್ ಶರಣ್, ಕುಮಾರ್ ಸಿಂಹ್, ಶ್ರೀಮತಿ ಲಲಿತ, ಶ್ರೀ ಡಿ ರಾಮ್ ಸಿಂಗ್, ಕುಮಾರ್ ಸೈ ಸ್ವಾಸ್ತಿ, ಶ್ರೀಮತಿ ಸುರೇಖರ ಅವರು, ಶ್ರೀ ರಮೇಶ್ವರ್, ಕುಮಾರಿ ದೀಕ್ಷಾ ಕೆ, ಕುಮಾರಿ ಚಂದಿಜಾಲ್, ಶ್ರೀ ಗೋವಿಂದ ಸುಂದರ್, ಶ್ರೀ ಜಯ ಸೋಮಿಯವರು. ಈ ವಾರದಲ್ಲಿ ನಮ್ಮ ವಾರ್ಷಿಕೋತ್ಸವವನ್ನು ಆಚರಿಸುವ ನಮ್ಮ ಸಭಾಪತಿಗಳು ಶ್ರೀಮತಿ ಮಂಜುಳಾ ಹಾಗೂ ಶ್ರೀ ಜಿ ರವಿಕುಮಾರ್, ಶ್ರೀಮತಿ ಸುಮಲತಾ ಹಾಗೂ ಶ್ರೀ ಪದ್ಮಿ ಶೇಖರ್, ಸುಮಲತಾ ಶ್ರೀಮತಿ ಸುಮಲತ ಹಾಗೂ ಶ್ರೀ ಪದ್ಮಿ ಶೇಖರ್, ಶ್ರೀಮತಿ ಶೋಭಾ ಹಾಗೂ ಶ್ರೀ ಜೀವನ ಸುಂದರ್ ಪ್ರಸಾದ್, ಶ್ರೀಮತಿ ಜೋನ್ಸಿರಾಜಿ ಹಾಗೂ ಶ್ರೀ ಎನ್ ಕೆ ನರಸಿಂಹ, ಶ್ರೀಮತಿ ಮೋನಿಕಾ ಹಾಗೂ ಶ್ರೀ ಅಗಸ್ಟಿನ್ ಗುಣಾಕರ್, ಶ್ರೀಮತಿ ರಾಮಿ ಹಾಗೂ ಶ್ರೀ ಪಿ ಶ್ರೀನಿವಾಸ ಇವರು ಇವರೆಲ್ಲರೂ ತಮ್ಮ ದೇವರು ಮುಂದಿನ ದಿನಗಳಲ್ಲಿ ವಿಚಾರಾಶ್ವಾಸವನ್ನು ಸರಿಯಾಗಿ ಆಲೋಚಿಸಲಾಗಿದೆ. ಕಳೆದ ವಾರ ಕಾಲಿಗೆಯವರ ಸಭಾಮುಖ್ಯಾಗಿರುವ ಸಾರ್ವಜನಿಕರು ಕೃತಜ್ಞತಾಗಿ 20,500 ರೂಪಾಯಿಗಳು, ಜನ್ಮದಿನ 90,900 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವಕ್ಕೆ 3,500 ರೂಪಾಯಿಗಳು, ದಶಮಾಂಶಕ್ಕಾಗಿ 3,500 ರೂಪಾಯಿಗಳು, ಬಡವರಿಗಾಗಿ ಅಂದರೆ ಎಮರ್ಜೆನ್ಸಿ ಫಂಡ್ಗಾಗಿ 7,500 ರೂಪಾಯಿಗಳು, ಒಟ್ಟು ಸಂಗ್ರಹದ ಕಾಲಕ್ಕೆ 59,200 ರೂಪಾಯಿ. ಸುಗ್ಗಿಯ ಬದಲಾವಣೆ ಮೂಲಕ ಭಾರತದ ಚುನಾವಣೆಗಳಿಗೆ 1,000 ರೂಪಾಯಿ. ಮುಂದಿನ ತಿಂಗಳು 12ನೇ ತಾರೀಕಿನಂದು ನಮ್ಮ ದೇವಾಲಯದ 75ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲು ಭಾರತೀಯ ಕಾರ್ಯಕ್ರಮವನ್ನು ಸಭಾ ಪಾಲ ಸಮಿತಿಯಲ್ಲಿ ಮಂಡಿಸಿ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಮುಂದಿಸಲಾಗಿದ್ದೆವು. ಕೊರೋನಾ ವೈರಸ್ ರೋಗ ಇಡೀ ದೇಶವನ್ನೇ ತಲೆ ನಡೆಸುವುದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ. ಈಗಾಗಲೇ COVID-19 ಆಗುವುದನ್ನು ತಿಳಿಯಲು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಸಭಿಕರಿಗೆ ಮುನ್ಸೂಚನೆ ನೀಡಲಾಗಿದೆ. ಇನ್ನು ಕೆಲವು ದಿನಗಳು ಇವೆಲ್ಲವುಗಳ ಬಗ್ಗೆ ಸಭಿಕರು ಕ್ರಮ
ಮುಂಜಾಗ್ರತೆ ವಹಿಸುವಂತೆ ಈ ಮೂಲಕ ತಿಳಿಸಲಾಗಿದೆ. ಕಳೆದ ವಾರ ನಡೆಸಿದಂತೆ ಈ ವಾರವು ಅದೇ ರೀತಿಯಲ್ಲಿ ಆರಾಧನೆಯನ್ನು ನಡೆಸಲಾಗುತ್ತು. ಕಾರಿಕೆ ನೀಡುವವರು ದೇವಾಲಯದ ಹೊರಗಡೆ ಹಾಗೂ ಸಮಸ್ಯಾದ ಹೊರಗಡೆ ಕಾರಿಕೆಯ ಪೆಟ್ಟಿಗೆಯನ್ನು ಇಡಲಾಗಿದೆ. ತಮಿಳುನಾಡಿನ ಸಭೆಗಳು ಕಾರಿಕೆ ಪೆಟ್ಟಿಗೆಯಲ್ಲಿ ಕಾರಿಕೆಯನ್ನು ಸಮರ್ಪಿಸಬೇಕಾಗಿ ಕೋರಲಾಗಿದೆ. ಆದಾಯಕ್ಕೆ ಭಾಗವಹಿಸಲು ಆನ್ಲೈನ್ ಮುಖಾಂತರ ಕಾರಿಕೆಯನ್ನು ಸಲ್ಲಿಸಬಹುದಾಗಿದೆ. ಸಭೆಗಳಲ್ಲಿ ಇದ್ದಂತೆ ಆರಾಧನೆ ನಂತರ ದೇವಾಲಯದ ಹೊರಗಡೆ ಇಲ್ಲದೆ ಮುಂದೆ ಸಾಗುವಂತೆ ಕೇಳಿಕೊಳ್ಳುತ್ತೇನೆ. ನಮ್ಮ ಸಭೆಯ ಸಹೋದರ ಸಹೋದರಿಯರು ಬಡವರಿಗಾಗಿ ಎಮರ್ಜೆನ್ಸಿ ಪಡೆದಾಗಿ ಅನಂತರ ದೇಶಗಳನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸ್ವಲ್ಪ ಸಮೀಪವಾಗಿ ವಂಚಿಸುತ್ತಿದ್ದೇನೆ ಹಾಗೂ ನೀವು ನೀಡಿದಂತಹ ದೇಶ ಹಾಗೂ ನನ್ನ ಸಭೆಯಲ್ಲಿ ಅದರಲ್ಲೂ ಕಷ್ಟದಲ್ಲಿ ಇರುವವರಿಗೆ ಈಗಾಗಲೇ ಮೂರು ಬಾರಿ ನೀಡಿದ್ದೇನೆ. ವಿವಾಹ ನಮ್ಮ ಸಭೆಯ ಸದಸ್ಯರಾದ ಶ್ರೀ ಚಂದ್ರಾಚಾರ್ಯರಾದ ಚಿರಂಜೀವಿ ನವೀನ್ ಕುಮಾರ್ ಎಂಬಿಗೂ ಮತ್ತು ವಾಯ್ಸ್ ಆಫ್ ಟ್ರೂತ್ ಸುಲ್ಗಾವ್ ಸರ್ಚೆಸ್ ದೇವನಗರ ಈ ಸಭೆಗೆ ಸೇರಿದ ಶ್ರೀ ಶಾಲಿನಿಗಳಾದ ಚಿರಂಜೀವಿ ಸೌಭಾಗ್ಯ ರೂಪಾ ಎಂಬಾದಿಗಳು ಪರಿಶುದ್ಧ ವಿವಾಹ ಸಂಸ್ಕಾರ ಎಂಬಾಗಿ ಪ್ರಕಟಿಸುತ್ತೇನೆ. ಇವರಿಬ್ಬರೂ ಮುಂದೆ ಮೂಲಕ ಮುಂದಾಗುವುದರೊಂದಿಗೆ ಯಾರಿಗಾದರೂ ನ್ಯಾಯದ ಕಾರಣಗಳಿಂದ ಅವರು ಇರುತ್ತಾರೆ ಅಂತವರು ಬರವಣಿಗೆ ಮೂಲಕ ಸಭಾಭಾಗಿಗಳಿಗೆ ಉಚಿತವಾಗಿ ತಿಳಿಸಿದ್ದಾರೆ. ಇದು ಎರಡನೇ ಪ್ರಕಟಣೆಯಾಗುತ್ತದೆ. ಮುಂದಿನ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಆರಾಧನೆಯನ್ನು ನಡೆಸಲಾಗುವುದು. ಈ ದಿನ ಹೇಗೆ ಯಾವಾಗ ನಡೆಸುತ್ತೇವೆ ಅದೇ ರೀತಿಯಲ್ಲಿ ಮುಂದಿನ ಭಾನುವಾರ ಸಹ ಆರಾಧನೆಯನ್ನು ಇನ್ನೊಂದು ವಿಶೇಷ ಘಟನೆಯನ್ನು ನಂತರ ಬಂದರೆ ನಮ್ಮ ಸಭೆಗೆ ಸಂಬಂಧಪಟ್ಟ ಒಬ್ಬ ಹಿರಿಯರು ಅವರ 60 ವರ್ಷದ ಒಂದು ಜನ್ಮದಿನವನ್ನು 33 ವರ್ಷಗಳ ಸೇವೆಯನ್ನು ಮತ್ತು ಅವರಿಗೆ ಕಡತಿರಿಸಲಿ ಆದಂಥ ಒಂದು ಗಂಡಾಂತರದಿಂದ ಬಿಡುಗಡೆ ಮಾಡಿದ್ದನ್ನು ನೆನಪು ಮಾಡಿಕೊಂಡು ಈ ಒಂದು ಸಭೆಯ ಸದಸ್ಯರಾಗಿರುವಂಥ ಶ್ರೀಮತಿ ಕುಸುಮ ಸಾಧು ಅವರು 25 ಫುಡ್ ಗ್ರೇನ್ ಕಿಟ್ಟನ್ನು COVID-19 ರಿಲೀಫ್ಗಾಗಿ ಕೊಟ್ಟಿರ್ತಾರೆ. ನೀವು ಹಿಂದೊಮ್ಮೆ ಇದರ ಒಂದು ಪ್ರಕಟಣೆ ಕೇಳಿದ್ರೆ ಅದಲ್ಲ, ಅದು ಸಾಧು ಅವರು ಕೊಟ್ಬಿಟ್ಟು ಅವ್ರ ಹೆಂಡತಿ ಮೇಲೆ ಹಾಕ್ಬಿಟ್ಟು ಹೆಸರು ಹೇಳಿ ನಾನು ಕೊಟ್ಟಿದ್ದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಕೊಟ್ಬಿಟ್ಟು ಅವರು ಧರ್ಮಪತಿ ಅದು ಅವ್ರ ಮೇಲೆ ಹೆಸರಿಟ್ಟು ಆಗಿದ್ರು. ಆದರೆ ಇವತ್ತು ಕೊಟ್ಟಿರೋದು ಅವರು ಇವರಿಗೆ ಗೊತ್ತಿಲ್ಲದ ಹಾಗೆ ಇದು ಮಾಡಿದಂಥ ಒಂದು ಅವರ ವಿಶ್ವಾಸ ಇವತ್ತು ನಾವು ನಿಜವಾಗಲೂ ಮೆಚ್ಚಬೇಕಾಗಿದ್ದು ಮತ್ತು ದೇವರಿಗೆ ಸ್ತೋತ್ರ ಹೇಳಬೇಕಾಗಿ. ಅದಕ್ಕಾಗಿ ದೇವರು ಅವರನ್ನು ಆಶೀರ್ವಾದ ಮಾಡಲಿ ಮತ್ತು ಅವರಿಗೆ ಆರೋಗ್ಯವಾಗಿ ಕೊಟ್ಟು ಇನ್ನೂ ಅನೇಕ ಸಾರಿ ಈ ರೀತಿಯ ಉದಾರ ಮನಸ್ಸಿನಿಂದ ಅನೇಕರಿಗೆ ಬೇಡಿಕೆ ಇದ್ದವರಿಗೆ ಬಡವರಿಗೆ ದಾನ ಮಾಡೋದರಲ್ಲಿ ಶೂರಾಗಲಿ ಅಂತ ದೇವರಲ್ಲಿ ಬೇಡಿಕೊಡ್ತೇನೆ. ಸೊ ವಿ ಪ್ಲೀಸ್ ಟೇಕ್ ಆ ವಿಶ್ ಆನ್ ಬಿಹಾಫ್ ದ ಪಾಸ್ಟರ್ ಕಮಿಟಿ, ದ ಪಾಸ್ಟರ್ ಆ್ಯಂಡ್ ದ ಮೆಂಬರ್ಸ್. ವಿ ವಾಂಟ್ ಟು ಥ್ಯಾಂಕ್ ಮಿಸಸ್ ಕುಸುಮ ಸಾಧು ಫಾರ್ ಹರ್ ಜನರಾಸಿಟಿ ಆ್ಯಂಡ್ ಕೈಂಡ್ನೆಸ್ ಇನ್ ಗಿವಿಂಗ್ 25 ಫುಡ್ ಗ್ರೇನ್ ಕಿಟ್ ಫಾರ್ COVID-19 ರಿಲೀಫ್. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಮ್ಮ ಸಭೆಯಲ್ಲಿ ತಮ್ಮ ಜನ್ಮದಿನವನ್ನು ಆಶೀರ್ವದಿಸಿದಂಥ ಮಕ್ಕಳಿಗಾಗಿ, ಮದುವೆಯ ವಾರ್ಷಿಕೋತ್ಸವ ಆಚರಿಸುವಂಥ ಮಕ್ಕಳಿಗಾಗಿ, ನಮ್ಮ ಸಭೆಯ ಮಕ್ಕಳಿಗಾಗಿ, ಕಾಯಿಲೆ ಇದ್ದವರಿಗಾಗಿ, ನಮ್ಮ ರಾಷ್ಟ್ರಕ್ಕಾಗಿ, ನಮ್ಮ ದೇಶಕ್ಕಾಗಿ ಮತ್ತು ಸ್ವಾಮಿ ನಮ್ಮ ಸಭೆಗಳಿಗಾಗಿ, ನಮ್ಮ ಸಭಾ ಹಿರಿಯರಿಗಾಗಿ, ನಮ್ಮ ದೇಶದ ನಾಯಕರುಗಳಿಗಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಶೀರ್ವಾದ ಮಾಡು ಸ್ವಾಮಿ, ಕೈ ಹಿಡಿದು ನಡೆಸಿ. ವಿಶೇಷವಾಗಿ ನಮ್ಮ ಸಹೋದರಿ ಕುಸುಮಗಾಗಿ ನಿನಗೆ ಸ್ತೋತ್ರ ಹೇಳ್ತೇನೆ. ಅವರ ಉದಾರತೆಯಿಂದ ಸ್ವಾಮಿ 25
ಕಿಟ್ ಬಡವರಿಗಾಗಿ ಕೊಟ್ಟಿರುವಂಥದ್ದನ್ನು ನೀನು ಆಶೀರ್ವಾದ ಮಾಡು. ಆ ಮಗಳನ್ನು ಆಶೀರ್ವದಿಸು, ಆರೋಗ್ಯ ನಿಲ್ಲಿಸು. ಅವರಿಗಾದಂಥ ಫ್ರಾಕ್ಚರ್ ಸಂಪೂರ್ಣವಾದ ಹೀಲಿಂಗ್ ಅವರಿಗೆ ಸಿಕ್ಕು. ಮತ್ತೆ ನಿನ್ನ ಆರಾಧನೆ ಮುಂದೆ ಆರಾಧಿಸುವಂತೆ, ನಿನಗೆ ಸ್ತೋತ್ರ ಹೇಳುವಂತೆ ಅನುಕೂಲ ಮಾಡಿಕೊಡಬೇಕಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಕೃಪಾಳ ಸ್ವಾಮಿ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಹಿರಿಯರು ಬರಲಿಕ್ಕೆ ಅವರಿಗೆ ಅನುಕೂಲ ಆಗ್ತಾ ಇಲ್ಲ, ಆದುದರಿಂದ ಅವರನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆಯಿಂದ ಕೈ ಹಿಡಿದು ನಡೆಸು ಸ್ವಾಮಿ. ಸಂಡೇ ಸ್ಕೂಲ್ ಮಕ್ಕಳಿಗಾಗಿ, ಯವನಸ್ಥ ಮಕ್ಕಳಿಗಾಗಿ, ಸ್ತ್ರೀಯರ ಕೂಟಗಳಿಗಾಗಿ, ಮತ್ತು ವೃದ್ಧಾಪ್ಯರಿಗಾಗಿ, ಮತ್ತು ಯವನಸ್ಥರುಗಳಿಗಾಗಿ, ಮತ್ತು ಸಭಾ ಎಲ್ಲ ಮಕ್ಕಳಿಗಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ಅವರ ಆಶೀರ್ವಾದ ಮಾಡು, ಕೈ ಹಿಡಿದು ನಡೆಸು ಸ್ವಾಮಿ. ಹೀಗೆ ನಮ್ಮೆಲ್ಲರನ್ನು ನಮ್ಮ ವಿಜ್ಞಾಪನೆ ಸ್ವಾಮಿ. ವಿಶೇಷವಾಗಿ ನಮ್ಮ ಸಹೋದರ ಕುಸುಮನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ನಿನ್ನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ನಾವು ಆರಾಧನೆ ಮುಕ್ತಾಯ ಮಾಡುವ ಹಾಗೆ ನಿಂತುಕೊಂಡು ಸಂಗೀತಗಳಲ್ಲಿ 255 ಮೊದಲನೇದು ಮತ್ತು ಕೊನೆಯದು ಮಾತ್ರ ಹಾಡಿಕೊಳ್ಳುವ, ಮೊದಲನೇ ಚರಣ ಮತ್ತು ಕೊನೆಯ ಚರಣ ಮಾತ್ರ. ಈಗ ನಮ್ಮ ಕರ್ತನಾದ ಯೇಸುವಿನ ಕೃಪೆ, ತಂದೆಯಾದ ದೇವರೇ ನಿನ್ನ ಪ್ರೀತಿ ಪರಿಶುದ್ಧಾತ್ಮ ನಿನ್ನನ್ನು ನೋಡುತ್ತೆ ಸಹವಾಸ ಐಕ್ಯ. ಈಗಲೂ ಯಾವಾಗಲೂ ಇಲ್ಲಿ ಬಂದಿರುವ ನಿನ್ನ ಮಕ್ಕಳ ಮೇಲೆ, ಕೊಡಲಿಕ್ಕಿರುವ ಕಾಣಿಕೆಯ ಮೇಲೆ, ನಮ್ಮ ಆರಾಧನೆಯ ಮೇಲೆ, ನಮ್ಮ ಕುಟುಂಬ ಮಕ್ಕಳ ಮೇಲೆ, ವಿಶೇಷವಾಗಿ ಈ ಒಂದು ತಂದೆಗಳು ಆಗಿರುವಂಥ ಪ್ರತಿಯೊಬ್ಬ ಸಹೋದರರ ಮೇಲೆ, ತಂದೆಯ ರೂಪದಲ್ಲಿರುವ ಅನೇಕ ಸಹೋದರರ ಮೇಲೆ ಇಂದಿನಿಂದ ಹಿಂದೆಂದಿಗೂ ನಿರಂತರವಾಗಿ ನೆನೆಯಾಗಿರಲಿ ಸ್ವಾಮಿ.